ಹೆಚ್ಚು ಮಾತು ವಿಶೇಷ ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ಆದರದ ಸ್ವಾಗತ. ಜೆ ಕೆ ನ್ಯೂಸ್ನ ಈ ವಾರದ ಅತಿಥಿ ಹಂಪ್ಲಿ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆ ಇದ್ದಾರೆ. ಸುಧೀರ್ ಅವರ ಈ ಕಂಪ್ಲಿ ನೂತನ ತಾಲೂಕು ಅಭಿವೃದ್ಧಿಯ ಒಂದು ಕನಸೇನಿದೆ, ಕಂಪ್ಲಿ ತಾಲೂಕನ್ನು ಯಾವ ರೀತಿ ಅಭಿವೃದ್ಧಿ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕು ಅಂತಕ್ಕಂಥ ಆಶಾಭಾವನೆಯನ್ನಿಟ್ಕೊಂಡು ಜನಗಳಿಗೆ ಬಹಳ ಸರಳವಾಗಿ ಸಿಗ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಕೀರ್ತಿಯನ್ನು ಕೂಡ ಇಡೀ ಕಂಪ್ಲಿಯಲ್ಲಿ ಇವತ್ತು ಹೆಸರನ್ನು ಪಡ್ಕೊಂಡಿದ್ದಾರೆ. ಕಂಪ್ಲಿ ಪಟ್ಟಣದಲ್ಲಿ ಇವತ್ತು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆಂದರೆ ಈ ಹಿಂದಿನ ಅಧ್ಯಕ್ಷರಿಗಿಂತ ಈ ಹಿಂದೆ ಸಾಕಷ್ಟು ಜನ ಇಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡಿ ಹೋಗಿದ್ದಾರೆ. ಅವರೆಲ್ಲರಿಗಿಂತ ವಿಶಿಷ್ಟ ಮತ್ತು ವಿಭಿನ್ನ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಸುಧೀರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಜೊತೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಅವರ ಮನದಾಳವನ್ನು ನಾವು ಇವತ್ತು ತಿಳ್ಕೊಳ್ತಕ್ಕಂಥ ಪ್ರಯತ್ನವೇ ನಮ್ಮ ಈ ಸುದ್ದಿವಾಹಿನಿಯ ಬಿಚ್ಚು ಮಾತು ವಿಶೇಷ ಕಾರ್ಯಕ್ರಮ. ಸರ್, ಮೊದಲನೇದಾಗಿ ತಮಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಕಂಪ್ಲಿ ಪಟ್ಟಣದಲ್ಲಿ ಏನಿವತ್ತು ತಾವು ಅಧ್ಯಕ್ಷರಾಗಲಿಕ್ಕೋಸ್ಕರ ಸಾಕಷ್ಟು ಇವತ್ತು ಏಳುಬೀಳನ್ನು ಅನುಭವಿಸಿ ಏಳುಬೀಳನ್ನು ಪಟ್ಟು ಸಾಕಷ್ಟು ಒಂದು ಪೈಪೋಟಿ ನಡುವೆಯಲ್ಲಿ ತಾವು ಇವತ್ತು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಈ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡು ತಾವು ಕಂಪ್ಲಿ ಕ್ಷೇತ್ರ ಕಂಪ್ಲಿ ಪಟ್ಟಣವನ್ನು ಯಾವ ರೀತಿ ತಾವು ಅಭಿವೃದ್ಧಿ ದಿಕ್ಕಿಗೆ ಕೊಂಡೊಯ್ಯಬೇಕು ಅಂತಕ್ಕಂಥ ಒಂದು ಕನಸನ್ನು ಕೊಟ್ಕೊಂಡಿದ್ರಿ. ನೀವು ಅಧ್ಯಕ್ಷರಾಗಿ ಏನು ಆಯ್ಕೆ ಆಗಿದ್ದೀರಲ್ಲ, ಅದರ ಬಗ್ಗೆ ತಮಗೆ ಏನು ಅನ್ನಿಸ್ತಾ ಇದೆ? ಅಧ್ಯಕ್ಷರಾಗಿ ತಾವು ಆಯ್ಕೆ ಆಗ್ತೀನಿ ಅಂತಂದೇಳಿ ಅನ್ಕೊಂಡಿದ್ರ, ಏನು ಹೇಳ್ತೀರಿ ಇದ್ರ ಬಗ್ಗೆ, ಏನು ಹೇಳಕ್ಕೆ ಬಯಸ್ತೀರಿ? ಇದಕ್ಕೆ ಭಾಳ ದೊಡ್ಡ ಶ್ರಮನೇ ಇದೆ, ಯಾಕಂದರೆ ನಮ್ಮ ಕುಟುಂಬದ ಶ್ರಮ ಭಾಳ ದೊಡ್ಡದು. ನಮ್ಮ ದೊಡ್ಡಪ್ಪವರಿಂದ ಹಿಡಿದು ಈ ಪುರಸಭೆಯಲ್ಲಿ ಸೇವೆ ಮಾಡಿದವರು ಈಗ ನಾನು ಮೂರನೇ ವ್ಯಕ್ತಿ. ನಮ್ಮ ದೊಡ್ಡಪ್ಪವರು ಇಲ್ಲಿ ಪುರಸಭೆ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದರು. ಅವ್ರ ತದನಂತರ ನಮ್ಮ ತಂದೆಯವರು ಮೂರು ಬಾರಿ ಕೌನ್ಸಿಲರ್ ಆಗಿ ಮತ್ತು ಅಧ್ಯಕ್ಷ 5 ವರ್ಷ ಅವಧಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಅವರ ಗುಣಗಣಗಳ ಮೇಲೆ ನಾವು ಮುಂದಕ್ಕೆ ಬಂದಿವಿ. ನಾವು 2001 ಮುಖ್ಯವಾಗಿ ಸೋನಿಯಾ ಗಾಂಧಿ ಅವರ ಚುನಾವಣೆಯಲ್ಲಿ ನಾವು ನೇರವಾಗಿ ಪಾಲ್ಗೊಂಡು ನಮ್ಮ ನೆಲ್ಲುಡಿ ಭಾಗದಲ್ಲಿ ಸೋನಿಯಾ ಗಾಂಧಿ ಅವ್ರಿಗಾಗಿರ್ಬೋದು, ಅಲ್ಲ ವೀರಭದ್ರಪ್ಪ ಅವ್ರಿಗಾಗಿರ್ಬೋದು, ಈ ಕಂಪ್ನಿ ಭಾಗದಲ್ಲಿ ನಮಗೆ ಗುಜ್ಜಲ ವಿಜಯಲಕ್ಷ್ಮಿ ಎಚ್ ಜಿ ರಾಮದೇವ್ ಫಸ್ಟ್ ಚುನಾವಣೆ ನಮ್ದು 2001. ನಮಗೆ 2001 ಕಂಪ್ಲಿ ಅನ್ನೋ ಸಂಬಂಧ ಬಹಳ ಕಮ್ಮಿ. ನನ್ನ ಒಡನಾಟ ಎಲ್ಲ ಬಳ್ಳಾರಿ ಜಿಲ್ಲೆ, ಬಳ್ಳಾರಿಯಲ್ಲೇ ನಮ್ಮ ವಿದ್ಯಾಭ್ಯಾಸ UKGಯಿಂದ ಸ್ಟಾರ್ಟ್ ಆಗಿ PUC ಸೆಕೆಂಡ್ ಇಯರ್ ವರೆಗೆ ನಾನೆಲ್ಲ ಬಳ್ಳಾರಿನೇ. ಬಟ್ ಅವಾಗ ಹೊಸ ದಿನ ನಮ್ಮ ಜೊತೆಗೆ ಬಹಳ ಅಪರೂಪ ಮಂದಿ ಅವತ್ತು 2001 ಸುಷ್ಮಾ ಸ್ವರಾಜ್ ಅವರ ಹವಾ ಮುಂದೆ ನಾವೆಲ್ಲ ಬಹಳ ಬೆರಳೆಣಿಕೆಯಷ್ಟು ಮಂದಿ ನಾವು ಕಾರ್ಯಕರ್ತರು. ಅವತ್ತಿನ ದಿನ ನಾವು ಅವತ್ತು ಚುನಾವಣೆ ಅಂದ್ರೆ ನಮಗೆ ಹೊಸದು, ಹುಡುಗರು ನಾವು. ಬಟ್ ಆದ್ರೂ ಕೂಡ ನಾವು ಏನೋ ಒಂದು ನಮ್ಮ ಧೈರ್ಯ, ಒಂದು ಕಾಂಗ್ರೆಸ್ ಪಾರ್ಟಿ ಅಂದ್ರೆ ನಮಗೊಂದು ಅವತ್ತಿನ ಒಂದು ವಿಶ್ವಾಸ ಇತ್ತು. ನಾವೆಲ್ಲರೂ ಒಂದು ಇಷ್ಟೇ ಮಧ್ಯೆ ಆದ್ರೂ ಕೂಡ ನಾವು ಮಾಡಲೇಬೇಕು ಅನ್ನೋದೊಂದು ಛಲದಿಂದ ನಾವು ಅವತ್ತು ಮಾಡಿದ್ವಿ. ನಮ್ಮ ಭಾಗದಿಂದ ನೆಲ್ಲುಡಿ ಭಾಗದಿಂದ ಫಸ್ಟ್ ಮೆಜಾರಿಟಿ ಸೋನಿಯಾ ಗಾಂಧಿ ಅವರಿಗಾಗಲಿ ಅಲ್ಲಮ್ಮ ಭದ್ರಪ್ಪ ಅವ್ರಿಗೆ ಆಯ್ತು. ಅಲ್ಲಿಂದ ನಮ್ಗೆ ಈ ಕಡೆ ಉಜ್ಜಲ್ ವಿಜಯಲಕ್ಷ್ಮಿ ನಮ್ಮ ಎಚ್ ಜಿ ರಾಮದು ಸರ್ ಇಬ್ರು 4 ಅವತ್ತು ಗೆಲುವಿಗೆ ನಮ್ದು ಒಂದು ಸಣ್ಣ ಪಾತ್ರ ಅಂದ್ರೆ ನಮ್ಮ ತಂದೆಯವರು ಅವತ್ತು ಕ್ರಿಯಾಶೀಲ ರಾಜಕೀಯ, ಬಟ್ ಕೆಳಗಿನ ಮಟ್ಟದಲ್ಲಿ ನಾವು ಕೆಲಸ ಮಾಡಿ ಅವತ್ತು ಒಂದು ಗುರುತಿಸ್ಕೊಂಡಿವಿ. ಆ ಗುರುತಿನಿಂದ ನಮ್ಮ ಬಲಿಷ್ಠವಾಗಿ ನಾವು ಬೆಳೆಯೋದನ್ನ ಹಲವಾರು ಮಂದಿಗೆ ಸಹಿಸಕ್ ಕಾಮನ್ ಆಗೋದಿಲ್ಲ. ಬಟ್ ಆದ್ರೂ ಕೂಡ ನಾವು ಜನರ ಮಧ್ಯೆ ಸೇವೆ ಮಾಡ್ಬೇಕನ್ನೋ ಒಂದು ಇಚ್ಛಾಶಕ್ತಿಯಿಂದ ಹಂಗೆ ಮುಂದುವರೆದ್ವಿ. ನಮ್ಮ ತಂದೆಯವರ ಒಂದು ನಿಧನದಿಂದ ಖಾಲಿಯಾಗಿದ್ದ ಬೈ ಎಲೆಕ್ಷನ್ ಅಲ್ಲಿ ನಾವು ಕಂಟೆಸ್ಟ್ ಮಾಡಿದ್ವಿ. ಆ ಟೈಮಲ್ಲಿ ನಾವು ಆಸೆ ಬಂದ್ವಿ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಆಸೆ ಬಂದ್ವಿ. ಮತ್ತೆ 2 ನಮ್ಮ ಇವರು ಯಾರು BJP ಜನಾರ್ದನ್ ರೆಡ್ಡಿ ಅವರ ಕಾಲದಲ್ಲಿ ಒಂದ್ಸತಿ ನಾವು ಪರಾಜಿತ ಮಾಡಿವಿ. ಮತ್ತೆ ಆದ್ರೂ ಕೂಡ ನಾವೇನ್ ಬಿಟ್ಟಿಲ್ಲ, ನಾವು ಪಕ್ಷ ಸಂಘಟನೆ ಮಾಡಬೇಕು, ಹೆಚ್ಚಿನ ಜವಾಬ್ದಾರಿ ವಹಿಸಬೇಕು ಅಂತ ನಮ್ಮ ಪಕ್ಷ ನನಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಮಾಡಿತ್ತು ಕಾಂಗ್ರೆಸ್ ಪಕ್ಷದಿಂದ. ಮತ್ತು ಆ ಕಾಲದಲ್ಲೇ ನನಗೆ ನಮ್ಮ ಗೋಸ್ವಾಮಿ ಸಾಹೇಬರು ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ರು. ಅಂದ್ರೆ ನಮ್ಮ ಅಕ್ಕನಹಳ್ಳಿ ಕ್ಷೇತ್ರದಿಂದ ನಮ್ಮ MP ರವೀಂದ್ರ ಅವರು ಸ್ಪರ್ಧೆ ಮಾಡಿದಾಗ ಅವಾಗ ನನಗೆ ಅಡಾಕ್ ಕಮಿಟಿ ಚೇರ್ಮನ್ ಆಗಿ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿಯನ್ನು ಕೊಟ್ಟರು. ನಾವು 8 ನಿಭಾಯಿಸ್ತೀವಿ. ಅವಾಗಿನ ಕೂಡ ಶಾಸಕರ ಚುನಾವಣೆ ನಾವು ಹೆಚ್ಚಿನ ರೀತಿಯಿಂದ ಕೆಲಸ ಮಾಡಿದ್ವಿ. ಚಿರಂಜೀವಿ ಅವರ ಜೊತೆ ನಮ್ಮ ಯಾರು
ಇವರು ನಮ್ಮ ಮಧು ಯಶ್ಕಿ ಗೌಡ ಅವರಾಗ್ಲಿ, ನಮ್ಮ ಚಿನ್ನಸ್ವಾಮಿ ಅವರಾಗ್ಲಿ, ಎಲ್ಲರ ಜೊತೆ ಒಳ್ಳೆ ಒಡನಾಟ ಇಟ್ಕೊಂಡು ನಾವೆಲ್ಲರೂ ಸಹಭಾಗಿತ್ವದಲ್ಲಿ ಮಾಡಿದ್ವಿ. ಆಮೇಲೆ ಅದಾದ ತಕ್ಷಣ ಗ್ರಾಮೀಣ ಚುನಾವಣೆ ಬಂತು, ಬೈ ಎಲೆಕ್ಷನ್. ಗೋಪಾಲಕೃಷ್ಣ ಅವರು ಅವಾಗ ನಮಗೆ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಅವಾಗ ನಮಗೆ ಒಂದು ಸಂಪರ್ಕ ಬೆಳೀತು. ಆ ಸಂಪರ್ಕದಿಂದ ನೆಕ್ಸ್ಟ್ ನಮಗೆ ಪ್ರೆಸಿಡೆಂಟ್ ಆಗಕ್ಕೆ ಒಂದು ದಾರಿ ಸಿಕ್ತು. ಕಮರುಲ್ ಇಸ್ಲಾಂ ಅವರು ಇದೆ ಹಿಂಗೆ ವೇದಿಕೆ ಇತ್ತು, ಕ್ಯಾಟಗರಿ ಹಾಕ್ತಿದ್ರು, ಸೆಕೆಂಡ್ ಟೈಮ್ ಕೂಡ ನಮ್ಮ ಕ್ಯಾಟಗರಿ ಹೋಗಿತ್ತು. ಡಿ ಕೆ ಶಿವಕುಮಾರ್ ಅವರು ಡೈರೆಕ್ಟ್ ಆಗಿ ಬಂದು ದುಡ್ದವ್ರಿಗೆ ಅವಕಾಶ ಸಿಗ್ಬೇಕು ಅನ್ನೋ ಒಂದು ಛಲ ಹಿಡಿದು ನಮಗೆ ಅವತ್ತು ಏ ಜನರಲ್ ಮಾಡಿಕೊಡ್ರಿ, ಕಂಪ್ನಿಯಿಂದ ಒಂದು ಒಳ್ಳೆ ವ್ಯಕ್ತಿ ಆಗಿಸ್ಕೊತ ಅಂತೇಳಿ ನಮ್ಮ ಪಕ್ಷದಿಂದ ಅವರು ಪಾಪ ಮಾಡಿಕೊಟ್ರು. ಬಟ್ ಅದಾದ ನಂತರ ನಾವು ಆ ಕ್ಯಾಟಗರಿ ತಂದಾಗ ಕೂಡ ಇಲ್ಲಿ ನಮಗೆ ಹಲವಾರು ಅಡಚಣೆಗಳಾದ್ರು, ಆದ್ರೂ ನಮಗೆ ಪಾಪ ಆ ಕಾಲದಲ್ಲೇ ನಮ್ಮ ಶಾಸಕರು ಸುರೇಶ್ ಬಾಬು ಅವರು ಬಹಳ ಸಾಥ್ ಕೊಟ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮ್ಮೆಲ್ಲಾ ಸದಸ್ಯರನ್ನ ಒಗ್ಗೂಡಿಸಿ 20 ಮಂದಿ ಸದಸ್ಯರು ಒಂದಾಗಿ ನನ್ನ ಅವಿರೋಧವಾಗಿ ಅಧ್ಯಕ್ಷರಾಗಿ ಮಾಡಕ್ಕ ಅವ್ರು ಬಹಳ ಕಾರಣೀಭೂತರಾದ್ರು. ನಮ್ಮ ಸದಸ್ಯರು 20 ಮಂದಿ ಕೂಡ ನಾವು ಸುಧಾರಣೆಯಾಗಿ ಇರಬೇಕು, ಅವ್ರ ಇಟ್ಟ ವಿಶ್ವಾಸ ಇವತ್ತು ನಾವು ಕಂಪ್ನಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಛಲದಿಂದ ಮಾಡಕತ್ತೀವಿ. ನಮಗೆ ಬಹಳ ವರ್ಷದ ನೆನಗುದಿಗೆ ಸಮಸ್ಯೆ ಅಂದ್ರೆ ಪಾಪ ನಿಮ್ಮದು ಕೂಡ ದೊಡ್ಡ ಶ್ರಮ. ಫಸ್ಟ್ ಲೆಸನ್ ಹೇಳ್ಬೇಕಂದ್ರೆ ನಾವು ಸಿಬ್ಬಂದಿನಿಷ್ಟು 89ರಲ್ಲಿ ಅವ್ರು 350 ರೂಪಾಯಿ ಕಟ್ಟಿದ್ದ ವ್ಯಕ್ತಿಗಳು ಇವತ್ತಿನವರೆಗೂ ಹೋರಾಟ ಮಾಡಕತ್ತಾರಂದ್ರೆ ಕಂಪ್ನಿ ಎಷ್ಟು ಅಭಿವೃದ್ಧಿ ಆಗ್ಯದನ್ನ ನಿಮಗೆ ಗೊತ್ತಾಗ್ತದೆ. ಅದಕ್ಕೆ ನಾವು ಫಸ್ಟ್ ಅದನ್ನೇ ಸಮಸ್ಯೆ ನಿಮ್ಮ ಹತ್ರ ನಾವು ಬೇಡ್ಕೊಂಡು ಅದೇ ಸಮಸ್ಯೆ ನಾವು ಛಲವಾಗಿ ಮಾಡಿ ನಮ್ಮ ಅದನ್ನ ನೀವೇನ್ ಪಾದಯಾತ್ರೆ ಮಾಡಿದ್ರಲ್ಲ ಅದು ನಮ್ಗೆ ಒಂದು ಇನ್ಸ್ಪಿರೇಷನ್ ಆಯ್ತು. ಇವ್ರಿಗೆ ಎಲ್ಲೋ ಅಂತ ನೋವು ಐತೆ, ಇವ್ರ ನೋವು ನಾವು ತಿಳಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಬೆನ್ನತ್ತಿ ನಮ್ಮ ಜಿಲ್ಲಾಧಿಕಾರಿಗಳು ರಾಮಪ್ರಸಾದ್ ಮನೋಹರ್ ಅವ್ರನ್ನ ಮನದಟ್ಟಿ ಅವರಿಂದ ಅಲ್ಲಿ ತಗೊಂಡೋಗಿ ಇವತ್ತು ಪಟ್ಟ ತರೋವರೆಗೆ ನಾವು ಯಶಸ್ವಿಯಾಗಿದ್ದೀವಿ. ಅವ್ರಿಗಿನ್ನ ಸದ್ಯದಲ್ಲೇ ಇನ್ನೊಂದು ವಾರ 10 ದಿನದಲ್ಲಿ ಅವ್ರಿಗೆ ಒಂದು ಒಳ್ಳೆ ಸಂತೋಷದ ಸುದ್ದಿ ಸಿಗ್ತದೆ ಅಂತ ಹೇಳಿ ಆಶಿಸ್ತಾ, ಮತ್ತು ನಮಗೆ ಅಭಿವೃದ್ಧಿ ಕೆಲಸದಲ್ಲಿ ಬಹಳಷ್ಟು ಸಹಕಾರ ನೀಡಾರ ನಮ್ಮ ಹರ್ಷಗುಪ್ತ ಸಾಹೇಬರಾಗ್ಲಿ, ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರಾಗ್ಲಿ, ಮತ್ತು ನಮ್ಮ ಹಿಂದಿನ ಜಿಲ್ಲಾ ಮಂತ್ರಿಗಳು ಸಂತೋಷ್ ಲಡಾ ಅವರಾಗಲಿ, ಪ್ರತಿಯೊಬ್ಬರು ಅಭಿವೃದ್ಧಿ ಬಗ್ಗೆ ಪ್ರತಿಯೊಬ್ಬರು ನಮ್ಗೆ ಸಹಕಾರ ನೀಡಿ ನಮ್ಮ ಕೆರೆ ಡೆವಲಪ್ಮೆಂಟ್ ಅನ್ನೋದು ಒಂದು ಜಟಿಲ ಸಮಸ್ಯೆ ಕಂಪ್ನಿಗೆ. ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಿದಾಗ ಅವಾಗಿನಿಂದ ಕೂಡ ತಾವು ಮತ್ತೆ ಈಗ ಸತ್ತೆ ಇರತಕ್ಕಂತ ದೇವ ಸಮುದ್ರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯರಾಗಿರ್ತಕ್ಕಂತ ಶ್ರೀನಿವಾಸ್ ಅವರು ತಾವು ಬಹಳ ಇಲ್ಲಿ ಹಳೆಯ ಕಾರ್ಯಕರ್ತರು 1999 ಕೂಡ ಪಕ್ಷಕ್ಕಾಗಿ ಹಗಲು ರಾತ್ರಿ ಶ್ರಮಿಸಿ ತಮ್ಮ ಮೇಲೆ ಆಗಿರ್ತಕ್ಕಂತ ಒತ್ತಡಗಳು ಪ್ರಕರಣಗಳು ಎಲ್ಲವನ್ನ ಸಹಿಸಿಕೊಂಡು ಪಕ್ಷಕ್ಕಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರಿ. ಆದರೆ ಈಗ ನಿಮಗೆ ಕಂಪ್ಲಿ ಪುರಸಭೆ ಅಧಿಕಾರದ ಗದ್ದುಗೆಯನ್ನ ಎರಡು ಅವಧಿಗೆ ಕಾಂಗ್ರೆಸ್ ಪಕ್ಷದಿಂದ ಪಡ್ಕೊಂಡ್ರು. ಈಗ ಮೊನ್ನೆ ನೂತನವಾಗಿ ಶಾಸಕರು ಕೂಡ ಕಾಂಗ್ರೆಸ್ ಪಕ್ಷದವರು ಆಯ್ಕೆಯಾಗಿದ್ದಾರೆ. ತಮ್ಮ ಆಸೆ ಈಡೇರಿತು, ನಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ದುಡ್ದಿರ್ತಕ್ಕಂಥವ್ರು ನಮಗೆ ಶಾಸಕರಾಗಲಿ ಮತ್ತೆ ಈ ಪುರಸಭೆ ಅಧ್ಯಕ್ಷ ಅಧಿಕಾರವನ್ನು ಕೂಡ ನಾವು ಹಿಡಿದಿವಿ ಅಂತಕ್ಕಂಥ ತೃಪ್ತಿ ಏನಾದ್ರೂ ನಮಗಿದೆಯಲ್ಲ, ಇಲ್ಲ ತಾವೇನು ಹೇಳಕ್ ಬಯಸ್ತೀರಿ ಇದ್ರ ಬಗ್ಗೆ? ಅಂದ್ರೆ ತಮ್ಮ ಕನಸಿದೆ ಅದು ಕಾಂಗ್ರೆಸ್ ಪಕ್ಷವನ್ನ ಈ ಅಧಿಕಾರಕ್ಕೆ ತರಬೇಕು, ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಹಾರಿಸ್ಬೇಕಂತ ಹೇಳಿ ತಾವೇನು ಹಗಲು ರಾತ್ರಿ ಶ್ರಮ ಹಾಕ್ತಾ ಇದ್ರಲ್ಲ, ಆ ಕನಸು ನಿಮಗೆ ಇವತ್ತು ಈಡೇರಿತು ಅಂತ ಹೇಳಿದ್ರು ಒಂದ್ ಕಡೆ ಅನಿಸ್ತದ? ಯಾಕಂದ್ರೆ ನಮ್ಮ ಜೀವನ ಪೂರ್ತಿ ನಮ್ಮ ಫ್ಯಾಮಿಲಿನೇ ಪಾರ್ಟಿ, ಆ ಪಾರ್ಟಿ ಮೇಲೆ ನಾವೆಲ್ಲರೂ ಬಂದಿವಿ. ಇವತ್ತು ನಮ್ಮ ಜೊತೆಗೆ ಶಾಸಕರು ಕೂಡ ಇವತ್ತು ಪಕ್ಷದಿಂದ ಆರಿಸಿ ಬಂದಾರ, ಅವರ ಸೇವೆ ಕೂಡ ನಾವು ಬಯಸ್ತೀವಿ. ಅವ್ರ ಜೊತೆಗೆ ಒಳ್ಳೆ ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕನ್ನೋದು ನಮ್ದು ಆಸೆ. ಈಗ ಪಟ್ಟ ಬಂದವ ಅದು ಡಿಸ್ಟ್ರಿಬ್ಯೂಷನ್ ಅವ್ರ ಕೈಯಿಂದನೇ ಆಗ್ತದೆ. ಇವತ್ತು ಅವ್ರಿಗೊಂದು ಒಂದು ಹೆಮ್ಮೆಯ ಸಂಗತಿ, ಯಾಕಂದ್ರೆ ಕಂಪ್ನಿ ಅಭಿವೃದ್ಧಿಯಲ್ಲಿ ಅವ್ರದ್ದು ಪ್ರಮುಖ ಪಾತ್ರ ಇರ್ತದೆ. ನಾವು ಪಕ್ಷದಿಂದ ಎರಡೂ ಕೈಗಳು ಜೋಡಿಸಿ ಕೆಲಸ ಮಾಡೋಣ ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡ್ಬೇಕಂತೇಳಿ ಬಯಸ್ತೇವೆ. ಇಡೀ ಕಂಪ್ನಿ ಪಟ್ಟಣದಲ್ಲಿ ಸುಧೀರ್ ಅವರೇ ನಮಗೆ ಈಸಿಯಾಗಿ ನಮ್ಗೆ ಸಿಗ್ತಾರೆ, ಆಫೀಸಲ್ಲಿ ಹೋದ್ರೆ ನಮಗೆ ಸ್ಪಂದಿಸ್ತಾರೆ, ಫೋನ್ ಮಾಡಿದ್ರೆ ನಮಗೆ ರೆಸ್ಪಾನ್ಸ್ ಕೊಡ್ತಾರೆ, ಜನರ ಮಧ್ಯೆ ಯಾವಾಗ್ಲೂ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನ ನಾವು ಕೇಳ್ಪಟ್ಟಿವಿ. ಬಟ್ ಆದ್ರೆ ತಾವು ಜನಗಳಿಗೋಸ್ಕರ ಸೇವೆ ಮಾಡಲಿಕ್ಕೆ ಇಷ್ಟು ಉತ್ಸಾಹದಿಂದ ಮಾಡ್ತಾರಲ್ಲ, ತಮಗೇನು ಆದರ್ಶ? ಬಟ್ ಯಾರು ನಿಮಗೆ ಮಾರ್ಗದರ್ಶಕರು? ತಾವು ಸಮಾಜ ಸೇವೆ ಮಾಡಲಿಕ್ಕೋಸ್ಕರ ಇಷ್ಟು ತಾವು ಹುದಿಗಾಲ ಮುಂದೆ ನಿಂತಿದ್ದಾರಲ್ಲ, ತಮಗೇನ್ ಪ್ರೇರಣೆ ಅಂತ ಅನ್ಸುತ್ತೆ? ನಮಗೇನ್ ಪ್ರೇರಣೆ ಅಂದ್ರೆ ನಾವು ನಮ್ಮ ನಿಮಗೆ ಸೋನಿಯಾ ಗಾಂಧಿ ಅವ್ರ ಎಲೆಕ್ಷನ್ ಮಾಡಿವಿ ಅನ್ನೋದು ಒಂದು ಗೊತ್ತಾದ್ರೆ ನಾವು ಇವತ್ತಿನವರೆಗೆ ಹೆಂಗ್ ಮಾಡ್ತೀವಿ ಅನ್ನೋದು ಅರ್ಥ ಆಗಿರ್ಬೋದು. ಅವತ್ತು ನಿಜವಾಗ್ಲೂ ನಮ್ಮ ನಮ್ಮ ಹಳ್ಳಿ ನಮ್ದು ಕಂಪ್ಲಿ ಕೊಟ್ಟಾಲು ನೆಲೋಡಿ ಕೊಟ್ಟಾಲು ಎರಡು ಅಡ್ಜಸೆಂಟ್ ವಿಲೇಜಸ್,
ಆ ಹಳ್ಳಿ ಎಲ್ಲ ಸೇರಿದ್ರು ಕೂಡ ನಾವು ನಮ್ಮ ಓಬ್ಳೇಶ್ ಇದೆ ಈಗಿನ ತಾಲೂಕ್ ಪಂಚಾಯತ್. ನಾವು ಇವತ್ತು ನಮ್ಮ ತೃಪ್ತಿ ಏನಂದ್ರೆ ನಾವು ಯಾರು ಕಷ್ಟಪಟ್ಟಿವೋ ಪ್ರತಿಯೊಬ್ರು ಇವತ್ತು ಅಧಿಕಾರದಾಗ ಇದೀವಿ, ಅದೊಂದು ತೃಪ್ತಿ. ಅವತ್ತಿನ ಕಾಲದಲ್ಲಿ ಏನ್ ಕಷ್ಟಪಟ್ಟಿವೋ ಪ್ರತಿಯೊಬ್ರು ಅಧಿಕಾರ, ಬಟ್ ನನ್ನ ಜೊತೆ ಇದ್ದವರು ಕೂಡ ಅಧಿಕಾರ ಕೊಡಿಸೋದ್ರಲ್ಲಿ ನಾನು ಸಫಲೀಕೃತ ಆಯ್ತು ಪ್ರತಿಯೊಂದರಲ್ಲಿ, ಅದೊಂದು ತೃಪ್ತಿ. ಅದೇ ಛಲ ಇವತ್ತು ನಮ್ಮ ಜೊತೆ ಕೆಲಸ ಮಾಡಿರೋದು, ಇವತ್ತಿಲ್ಲದ್ರೆ ನಾಳೆ ಗುರುತಿಸ್ತೀವಿ, ಅವ್ರಿಗೆ ಕೆಲಸ ಕೊಡ್ತೀವಿ, ಇನ್ನೊಂದು ಏನೋ ಒಂದು ಮಾಡ್ತೀವಿ ಅನ್ನೋ ಒಂದು ಶಕ್ತಿಯಿಂದ ಹಂಗೆ ಪ್ರತಿ ವರ್ಷ ಅವರ ಕಾರ್ಯಕರ್ತರನ್ನ ಬೆಳೆಸಾಕತ್ತೀವಿ, ಅವ್ರನ್ನ ಮುನ್ನಡ್ಸಾಕತ್ತೀವಿ, ಅವರು ನಮ್ಮ ಜೊತೆಗೆ ಇರ್ತಾರೆ, ಒಬ್ರಿಬ್ರು ಹೋಗ್ತಿರ್ತಾರ, ಮತ್ತೆ ಅವ್ರನ್ನ ನಾವು ಜಾಸ್ತಿ ಅಂತ ತಲೆ ಕೆಡಿಸ್ಕೊಳಲ್ಲ, ಬಟ್ ಒಂದು ಸಂಘಟನೆ ಅನ್ನೋ ರೂಪದಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ. ಬಟ್ ನಮ್ಮ ಮನೆಯವ್ರ ಶ್ರಮಗಳು ಬಹಳ ಐತೆ, ನಮ್ಮ ಮೇಲೆ ಜಾಸ್ತಿ ಅವಲಂಬಿತ ಆಗಿಲ್ಲ, ನನಗೆ ಬಹಳಷ್ಟು ಒತ್ತಡ ಇದ್ರು ಕೂಡ ಅವ್ರ ಕೆಲಸಗಳು ಅವ್ರು ಮಾಡ್ಕೊಂಡು ನನಗೆ ಓನ್ಲಿ ಈಗ ಫುಲ್ ಟೈಮ್ ಇಲ್ಲೇ ಜಾಬ್ ಅನ್ನ ಲೆಕ್ಕಕ್ಕೆ ಆಗ್ಬಿಟ್ಟದೆ. 10 ವರೆಗೆ ಇಲ್ಲಿ ಬಂದು ಕುಂತೀನಿ ಅಂದ್ರೆ 7 ಗಂಟೆಗೆ ನಾನು ಎದ್ದಾಳ್ಬೇಕಂದ್ರೆ ಕೂಡ ನಾನು ಆಲೋಚನೆ ಮಾಡೋಕೆ ಎಲ್ಲ ಕ್ಲಿಯರ್ ಆಗಿ ಇರ ಇಲ್ಲ ಅಂತ ನೋಡ್ಕೊಂಡು ಹೋಗೋ ಪರಿಸ್ಥಿತಿ ಆಗ್ಬಿಟ್ಟದೆ. ಬಟ್ ನನಗಿದು ಜಟಿಲ ಸಮಸ್ಯೆ, ಬಟ್ ನನಗೆ ಅಫಿಷಿಯಲ್ ಆಗಿ ಬಹಳ ಸ್ಪಂದನೆ ಸಿಗಾಕತ್ತೆ ಅವ್ರು ನನಗೆ ಸಹಕಾರದಿಂದ. ಇವತ್ತು ನಮ್ಮ ಕಂಪ್ನಿ ಮೇಜರ್ ಮಾಸ್ಟರ್ ಪ್ಲಾನ್ ಆಗಿದ್ದು 2011 ಮಾಸ್ಟರ್ ಪ್ಲಾನ್ ಮುಗಿದೋಗಿತ್ತು, ಈಗ ಅದನ್ನು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ವಿ. ಇನ್ನೊಂದು 45 ದಿನದಲ್ಲಿ ನಮ್ಮ ಕರಡು ಪ್ರತಿ ಓಡಿಸ್ತೀವಿ, ಯಾರನ್ನ ಅಬ್ಜೆಕ್ಷನ್ಸ್ ಇದ್ರೆ ಹಾಕ್ಬೋದು, ಆಮೇಲೆ ನಮ್ದೊಂದು ಬ್ಯೂಟಿಫುಲ್ ಮಾಸ್ಟರ್ ಪ್ಲಾನ್ ರೆಡಿ ಆಗ್ತದೆ. ನೆಕ್ಸ್ಟ್ 22ಕ್ಕೆ ಏನೋ ಇಲ್ಲಿ ದಯಾನಂದ ಸಾಗರ್ ಆರ್ಕಿಟೆಕ್ಟ್ ಹುಡುಗರಿಗೆ 40 ಮಂದಿ ಇಲ್ಲಿ ನಮ್ಮ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಕ್ ಬರುತ್ತೆ, ಕಂಪ್ಲಿ ಓಲ್ಡ್ ಸಿಟಿ ಹೆಂಗೈತೆ, ನ್ಯೂ ಸಿಟಿ ಹೆಂಗೈತೆ ಅಂದ್ರೆ ಒಂದು ವಿದ್ಯಾರ್ಥಿಗಳು ಕೂಡ ಕಂಪ್ನಿ ಅಂದ್ರೆ ಒಂದು ಮಾಡೋದು ಏನೇನು ಅವತ್ತಿನ ಚೇಂಜಸ್ ಏನು, ಈಗ ಈಗ ಬರೋ ಚೇಂಜಸ್ ಏನೇನು ಆಗ್ತಾವ ಅನ್ನೋದು ಸ್ಟಡಿ ಮಾಡಕ್ ಅವರು ಬರಕತ್ತಾರ. ಅಂದ್ರೆ ನಮ್ಗೆ ನಿಜವಾದ್ರೂ ಎಲ್ಲೋ ಅಂತ ನಾವು ಕೆಲಸ ಮಾಡಕತ್ತೀವಿ, ನಮ್ಮನ್ನ ದುಡ್ಸಕತ್ತಾರ ಅನ್ನೋ ಒಂದು ಮನೋಭಾವ ನಮ್ಗೆ ಬಹಳ ಐತೆ. ನೀವೇ ಅಭಿವೃದ್ಧಿ ಅಂದ್ರೆ ನಮಗೆ ಈ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಅಂದ್ರೆ ಇವತ್ತು ಕಂಪ್ನಿ ಆಗುತ್ತೆ ಅಂತ ನಾವು ಬಯಸ್ತೀವಿ. ಈಗ ನಾವು ಅಗ್ನಿಶಾಮಕ ದಳಕ್ಕೆ ಸ್ಥಳ ಮೀಸಲು ಮಾಡಬೇಕಾಗಿತ್ತು, ಮಾಡಿಬಿಟ್ಟಿವಿ. ಪಾಲಿಟೆಕ್ನಿಕ್ ಕಾಲೇಜ್ ರೆಡಿ ಟು ಓಪನ್. ಈಗ ನಮ್ಮ 100 ಫೀಟ್ ರಿಂಗ್ ರೋಡ್ಗೆ ಆಗಲೇ ರೈತರೇ ಸ್ವಯಂ ಪ್ರೇರಿತವಾಗಿ ಅವರು ರೀಕನ್ವೀನ್ಸ್ ಬಿಲ್ಡ್ ಮಾಡಕ್ಕೆ ರೆಡಿ ಆಗ್ಬಿಟ್ಟು, ಅಂದರೆ ನಾವು ಜಾಗ ಬಿಟ್ಕೊಡ್ತೀವಿ, ನೀವು ರೋಡ್ ಫಾರ್ಮ್ ಮಾಡಿರಿ, ನಮ್ದು ಇನ್ನೂ ವ್ಯಾಲ್ಯೂಷನ್ ಬರ್ತದೆ. ಇಂಥವೆಲ್ಲ ಪ್ರತಿಯೊಬ್ಬರು ನಮಗೆ ಯಾರು ಎಂಥ ಮನುಷ್ಯ ಆದರೂ ಕೂಡ ನಮಗಿಲ್ಲ ಅನ್ನೋ ವ್ಯಕ್ತಿತ್ವ ಎಲ್ಲಿ ಸಿಗ್ತಾ ಇಲ್ಲ, ಅದು ಅದರಂತೆಯೇ ಕಂಪ್ನಿ ಬಹಳ ಬೆಳೆಯಕತ್ತದೆ ಅಂತೇಳಿ ನಾವು ಆಶಿಸ್ತೀವಿ. ಅಂದರೆ ಕಂಪ್ನಿ ಪಕ್ಕದಲ್ಲಿ ಪುಟ್ಟ ಹಳ್ಳಿ ಕೊಟಾಲಲ್ಲಿದ್ದು ತಾವು ಕಂಪ್ಲಿ ಪುರಸಭೆಗೆ ನಾನು ಅಧ್ಯಕ್ಷನಾಗ್ತೀನಿ ಅಂತ ಇದೇ ಇದಿಲ್ಲ ಆಕ್ಚುಲ್. ನಾನು ಏನ್ ನಾನು ಮುಂದೆ ಏನಾಗಬೇಕು ಅನ್ನೋದು ನಾನು ಯಾವತ್ತು ಬಯಸಿಲ್ಲ. ನಾನು ಸಾಮಾನ್ಯ ಕಾರ್ಯಕರ್ತ. ಈಗ ನಮ್ಮ ತಂದೆಯವರು KPCC ಸದಸ್ಯರಾಗಿದ್ರು, ಬಟ್ ನಾನು ಒಂದು ಜಿಲ್ಲಾ ಸಮಿತಿ ಸದಸ್ಯನಾಗ್ತಾನೆ ಅಂತ ಕೂಡ ನಾನು ಅನ್ಕೊಂಡಿಲ್ಲ. ಆದ್ರೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ್ ಕೂಡ ಆಗ್ಬಿಟ್ಟಿನಿ. ಸಣ್ಣ ವಯಸ್ಸಿಗೆ ನನಗೆ ಒಳ್ಳೆ ಸ್ಥಾನಮಾನ ಸಿಕ್ಕವ, ನನಗೆ ಬೇರೆಯವ್ರು ನೋವು ಕೂಡ ಕೊಟ್ಟಾರ. ಒಳಗೆ ನೋವು ಇದೆ, ಬಟ್ ಹೊರಗೆ ಸಂತೋಷದ ಸುದ್ದಿ ಅಂದ್ರೆ ನನಗೆ ಏನ್ ಅನುಭವಿಸ್ಬೇಕು ನನ್ನ ವಯಸ್ಸು ಮೀರೆ ಅನುಭವಿಸ್ಬಿಟ್ಟಿನಿ. ಬಟ್ ಇವತ್ತು ಜನರ ಸೇವೆ ಮಾಡ್ಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ನಾನು ಈ ಕೆಲಸ ಮಾಡ್ತೀನಿ. ನಾವು ಅಧ್ಯಕ್ಷರಾಗ್ತಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ನಿಮ್ಮ ಪಕ್ಷದಲ್ಲಿ ತಮ್ಮನ್ನು ಕಾಲು ಇಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ತಾವೇನಾದ್ರು ನೋವು ಪಟ್ಟಿರ್ತಕ್ಕಂಥ ಏನ್ ನೋವು ಪಟ್ಟಿಲ್ಲ. ಸಾಮಾನ್ಯವಾಗಿ ಒಂದು ಗುಡ್ ಲೀಡರ್ಶಿಪ್ ಬರಬೇಕು, ಅದು ಸ್ಪೋರ್ಟಿವ್ ಆಗಿ ಹೋಗೋರು ಮುಂದಕ್ಕೆ ಹೋಗ್ತಾರೆ ಅಂದ್ರೆ ಯಾರು ಬಿಡೋದಿಲ್ಲ. ಯಾರನ್ನ ಎಲ್ ಟಿ ಎಂ ಬಂದು ಕುದುರ್ತಾರಂದ್ರೆ ಅವ್ರ ಹತ್ರ ಎಲ್ಲಾ ಕೆಲಸಗಳು ನಡೀತಾವ ಅಂತೇಳಿ ಅದೇನು ನೆಗ್ಲಿಜಿಬಲ್. ಒಂದು ಪವರ್ಫುಲ್ ಪೊಸಿಷನ್ಗೆ ಪವರ್ಫುಲ್ ವ್ಯಕ್ತಿ ಬರ್ತಾರಂದಾಗ ಎಲ್ಲರಿಗೆ ಕಷ್ಟ. ತಾವೀಗ ಅಧಿಕಾರಕ್ಕೆ ಬಂದು 1 ವರ್ಷ ಕಳೆದಿದೆ. ಈ 1 ವರ್ಷದಲ್ಲಿ ತಾವೇನೇನು ಅಭಿವೃದ್ಧಿ ಕೆಲಸಗಳನ್ನ ಪ್ರಾರಂಭ ಮಾಡಿದಿರಿ, ಯಾವ್ಯಾವ ಅಭಿವೃದ್ಧಿ ಕೆಲಸಗಳು ಚಾಲನೆಯಲ್ಲಿದ್ದಾವೆ, ಯಾವ ಕೆಲಸಗಳು ಪೂರ್ತಿಯಾಗಿದ್ದಾವೆ? ಇಡೀ 1 ವರ್ಷದಲ್ಲಿ ನಾವು ಮೇಜರ್ ಆಗಿ ಫಸ್ಟ್ ಕೊಟಾಲ್ ರೋಡ್ ವೈಂಡಿಂಗ್ ಇಟ್ಕೊಂಡಿದ್ವಿ ಸರ್. ಅದು ಟೋಟಲ್ ಆಗಿ ಕಂಪ್ಲೀಟ್ ಆಗುತ್ತೆ, ಎಲೆಕ್ಟ್ರಿಫಿಕೇಶನ್ ಅಂದ್ರೆ ಬಾಕಿ ಐತೆ. 1.75 ಕೋಟಿ ಎರಡೂ ಕಡೆ ವೈರಿಂಗ್ ಬಹಳ ಹರ್ಡಲ್ಸ್ ಇತ್ತು. KB ಅವ್ರದ್ದು ಪಾಪ ಇದಿದ್ದಿಲ್ಲ, ಅದಕ್ಕೆ ಸಪ್ರೇಟ್ ಆಗಿ 1.75 ಕೋಟಿ ಇಟ್ಟಿವಿ. ಈಗ ನಿಮಗೆ ಕಾಣ್ತದೆ ಕೊಟಾಲ್ ಎರಡು ಬಗ್ಲಿ ರೋಡ್ ನಲ್ಲಿ ಬ್ಯೂಟಿಫುಲ್ ಆಗಿ ಕಂಬ ಹಾಕಿ ಲೈನಿಂಗ್ ಮಾಡ್ಯಾರ. ಅವ್ರಿಗೆ ಸೆಂಟರ್ ಫೋನ್ಸ್ ಒಂದೇ ಆಗ್ಬೇಕು, ಅದೊಂದು ಮುಗಿದ್ಬಿಟ್ರೆ ಆ ಕೆಲಸ ಆಗ್ತದೆ. 24/7 ವಾಟರ್ ಸಪ್ಲೈ 9 ಸಿಟಿನಲ್ಲಿ ನಮ್ದೊಂದೇ ಕೈ ಬಿಟ್ಟಿದ್ರು 4-5 ವರ್ಷದಿಂದ. ನಮ್ಮ ಕೃಷ್ಣಮೂರ್ತಿ ಅಧ್ಯಕ್ಷ ನಮ್ಮ ಮುಖ್ಯಮಂತ್ರಿಗಳು ಬಹಳ ಆಪ್ತರು, CM ಅವರು ಆಪ್ತರು. ನಾವು ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಹೋದಾಗ ಸರ್ ನಮ್ದು ಕಂಪ್ಲೀಟ್ ಹಿಂಗೆ 24/7 ನಿಂತ ಸರ್ ಅವ್ರು ತತ್ಕ್ಷಣ ಸಾಯಂಕಾಲಕ್ಕೆ ನಮ್ಮ ಇಂಜಿನಿಯರ್ ಕರ್ಸ್ಕೊಂಡು ಬೆಂಗಳೂರಿಗೆ ನೀವು ಇವತ್ತು ರಾತ್ರಿ ಏರ್ ಬರ್ಬೇಕಂತ ನೆಕ್ಸ್ಟ್ ದಿನ ಟೆಂಡರ್ ಫ್ಲೋಟ್ ಮಾಡಿ ಅದನ್ನ ಟೆಂಡರ್ ಶುಭಂ ಕನ್ಸ್ಟ್ರಕ್ಷನ್ ಅಂತ ಅವಾರ್ಡ್ ಆಯಿತು. ಅವರು ಮೊನ್ನೆ ಸಂತೋಷ್ ಕಾಟ್ ಸಾಹೇಬರು ನಮ್ಮೆಲ್ಲ ಶಾಸಕರು ಬಂದು ಭೂಮಿ ಪೂಜೆ ನೆರವೇರಿಸಿ ಕಾರ್ಯಗಳು ತಂದಿದ್ದಾರೆ. ಇನ್ನೊಂದು 7 ಕೋಟಿ CMSDP ಫೇಸ್ 3
ಆ ಕಾಮಗಾರಿಯಲ್ಲಿ 4 ಕೋಟಿ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಂದ ಜೋಯಿ ಕಾಲುವರೆಗೆ ರೋಡ್ ವೈಡ್ನಿಂಗ್ 90 ಫೀಟ್ ರೋಡ್ ಪೂಜೆ ಮಾಡಿದ್ವಿ, ಅದು ಕಾರ್ಯಾಚರಣೆಯಲ್ಲಿ ಇದೆ. ಮತ್ತು ನಮ್ಮ ಎಸ್ಟಿ ಹಾಸ್ಟೆಲ್ 3.5 ಕೋಟಿ ವೆಚ್ಚದಲ್ಲಿ ಎಸ್ ಸಿ ಹಾಸ್ಟೆಲ್ ನಿರ್ಮಾಣಕ್ಕೆ ನಾವು ಜಾಗ ಮೀಸಲು ಮಾಡಿದ್ವಿ, ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಮುರಾರ್ಜಿ ಸ್ಕೂಲ್ಗೆ ಅರ್ಲಹಳ್ಳಿಯಲ್ಲಿ 8 ಎಕರೆ ಮೀಸಲು ಮಾಡಿದ್ವಿ, ಅದು ತಹಸೀಲ್ದಾರ ಹಂತದಲ್ಲಿ ಐತೆ. ಅದೊಂದು ಸ್ವಲ್ಪ ಕ್ಲಿಯರೆನ್ಸ್ ಕೊಟ್ಟಿವಂದ್ರೆ ಅದು ಒಂದು ಹೆಚ್ಚು ಕಮ್ಮಿ 11 ಕೋಟಿ ವೆಚ್ಚದಲ್ಲಿ ಮುರಾರ್ಜಿ ಸುಸಜ್ಜಿತ ಮುರಾರ್ಜಿ ದೇಸಾಯಿ ಸ್ಕೂಲ್ ನಿರ್ಮಾಣಕ್ಕೆ ಅವರು ಮುಂದಾಗಿದ್ದಾರೆ. ಒಂದು ಅಲೆಮಾರಿ ಗ್ರಂಥಾಲಯ ಟ್ರೈಬಲ್ ಲೈಬ್ರರಿ ಎಲ್ಲೂ ಇಲ್ಲ, ಅದು ಹೊಸದಾಗಿ ನಾವು ಕಂಪ್ಲೀಟ್ ತಂದು ಈ ಭೂಮಿ ಪೂಜೆ ನೆರವೇರಿಸ್ತೀವಿ, ಕೆಲಸಗಳು ಪ್ರಾರಂಭ ಆಗಿದೆ. ಮತ್ತು ಹಕ್ಕಿ ಪಿಕ್ಕಿ ಸಮಾಜದ ಪ್ರತಿಯೊಬ್ಬರಿಗೂ ಮನೆ ಸಿಗ್ಬೇಕನ್ನೋ ಉದ್ದೇಶದಿಂದ ಎಸ್ ಟಿ ಕಾರ್ಪೊರೇಷನ್ ಅಪ್ರೋಚ್ ಆಗಿವೆ, ಅವರೆಲ್ಲ ಬೆನಿಫಿಷಿಯರಿ ಲಿಸ್ಟ್ ಎಲ್ಲ ಫೈನಲ್ ಮಾಡಿದ್ದಾರೆ, ಅವ್ರಿಗೆ ಮನೆಗಳು ಕೂಡ ವ್ಯವಸ್ಥೆ ಮಾಡಿದ್ರು. ಸ್ಲಮ್ ಡಿಪಾರ್ಟ್ಮೆಂಟ್ ಬಹಳ ಸಹಕಾರ ಮಾಡಿದೆ. ಬಳ್ಳಾರಿ ಜಿಲ್ಲೆಯಲ್ಲೇ ಇಲ್ಲ ಅಂತೀನಿ, ಸುಸಜ್ಜಿತ ಶೌಚಾಲಯ ಹೈಟೆಕ್ ಟಾಯ್ಲೆಟ್ ಮಾಡಿದ್ದೀವಿ, ಅದೊಂದು ಒಳ್ಳೆ ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ. ಅದೊಂದು ಒಳ್ಳೆ ತೃಪ್ತಿಕರ ಕಂಪ್ನಿಗೆ ಅಂದ್ರೆ ಒಂದು ಮಾಡಲ್ ಅಂತ ಅನ್ಕೊಂಡಿದ್ವಿ. ಒಂದು 25 ಲಕ್ಷದಲ್ಲಿ ಸಮುದಾಯ ಭವನ ರೆಡಿ ಮಾಡಿವಿ. ಮತ್ತು ನಮ್ಮ ಶಿಬಿರದಿಂದ ಸಮುದಾಯ ಭವನ ಬಹಳ ಮೂಳಿಗೆ ಬಿದ್ದಿತ್ತು, 50 ಲಕ್ಷ ವೆಚ್ಚ ಮಾಡಿದ್ರು ಕೂಡ ಮೂಳಿಗೆ ಬಿದ್ದಿತ್ತು. ಇವತ್ತು ಅದನ್ನ ಕಾರ್ಯರೂಪಕ್ಕೆ ತಂದು ಚಾಲನೆ ಮಾಡಿವಿ. ಪ್ರತಿಯೊಂದು ಮದುವೆ ಮುಂಜುವೆ ಅಲ್ಲಿ ನಡೆಯುತ್ತೋ. ಮತ್ತು ನಮ್ಮ ಶಾಪಿಂಗ್ ಕಾಂಪ್ಲೆಕ್ಸ್ ಬಹಳ ಹೊಲಸಾಗಿದ್ವು, ಇವಾಗ ನಿಮ್ ಕಣ್ಮುಂದೇ ಕನ್ಸ್ಟ್ರಕ್ಷನ್ ಆಗಿರ್ತಾವ. ಹೆಚ್ಚು ಕಮ್ಮಿ 30 ಶಾಪಿಂಗ್ ಕಾಂಪ್ಲೆಕ್ಸ್ ಈಗ ಇನ್ನೊಂದು 2 ದಿನದಲ್ಲಿ ನಮಗೆ ಅವೈಲಬಲ್, ಅಂದ್ರೆ ಜನಕ್ಕೆ ಸವಲತ್ತು ಕೊಡ್ಬೋದು. ನಾವು ಹಲವಾರು ರೀತಿಯ ಅಭಿವೃದ್ಧಿ ಕೆಲಸಗಳಿಗೆ ಕೈ ಜೋಡಿಸಿವಿ. ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಇರತಕ್ಕಂತ ವಾಣಿಜ್ಯ ಸಂಕೀರ್ಣ ಕಟ್ಟಡಗಳು ಟೆಂಡರ್ ಆಗಿರ್ತಕ್ಕಂಥ ಒಬ್ಬರಿಗೆ ಅಲ್ಲಿ ತಗೊಂಡಿರತಕ್ಕಂಥದ್ದು ಇನ್ನೊಬ್ರು, ಬಟ್ ಬಾಡಿಗೆ ಸರಿಯಾಗಿ ಕಟ್ತಾ ಇಲ್ಲ ಮುನ್ಸಿಪಾಲ್ಟಿಗೆ ಅಂತಕ್ಕಂಥ ಆರೋಪಗಳು ಕೂಡ ಕೇಳಿ ಬಂದವು. ನಿಮ್ಮ ಚೀಫ್ ಆಫೀಸರ್ ಕೂಡ ಆ ಮಳಿಗೆಗಳ ಬಗ್ಗೆ ಬೀಗ ಹಾಕಿದ್ದು ಕೂಡ ಪ್ರಕರಣಗಳು ನಡೆದು ಈ ಹಿಂದೆ, ಬಟ್ ಅದು ಏನು ಇತ್ಯರ್ಥ ಮಾಡಿದ್ರಿ? ನಾವು ಇಲ್ಲಾರ್ದಾಗ ಮುಖ್ಯಾಧಿಕಾರಿಗಳು ಆ ಕೆಲಸ ಮಾಡಿರ್ಬೋದು. ನಾವು ಬಂದ ತಕ್ಷಣ ಈಗ 100% ರಿಕವರಿ, ನಮ್ಮ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಏನಾದ್ರು 100% ರಿಕವರಿ. ವಿಆರ್ ಇಲ್ಲಿ ಕಂಪ್ನಿಯಲ್ಲಿ ಬಾಡಿಗೆ ನಿಂತತೆ ಅನ್ನೋದು ಒಂದೂ ಇಲ್ಲ. ಒಂದೇ ಪ್ರಕರಣ ನಮ್ಮಲ್ಲಿ, ಒಂದು ಯಾವ್ದೋ ಕ್ಯಾಂಟೀನ್ ಒಂದೇ, ಅದೇನೋ ಒಬ್ಬರ ಹೆಸರು ಮೇಲಿಂದ ಇನ್ನೊಬ್ಬರ ಹೆಸರು ಮೇಲೆ ಆಗಿರ್ತಂತೆ. ಅವ್ರು ದುಡ್ಡು ಕಟ್ತಾ ಇಲ್ಲ, ಅದನ್ನ ಲಾಕ್ ಮಾಡಿವಿ. ಅದನ್ನ ನಾವೇನೋ ಸುಸಜ್ಜಿತ ಶಾಪಿಂಗ್ ಮಾಲ್ ಮಾಡ್ಬೇಕಂತ ಅದೊಂದು ಇಟ್ಕೊಂಡಿದ್ವಿ. ನಮ್ಮ ಎಲ್ಲಾ ವಾಣಿಜ್ಯ ಸಂಕೀರ್ಣಗಳು ಪ್ರತಿಯೊಬ್ಬರು ಬಾಡಿಗೆ ಕಟ್ಟಕತ್ತಾರ, 100% ರಿಕವರಿ ಐತೆ. ಈಗ ಇನ್ನ ಒಂದು ಶಾರ್ಟ್ಲಿ ಒಂದು 2-3 ಮಂತ್ಸ್ ಅಲ್ಲಿ ನಾವು ಹೊಸ 30 ಸಂಕೀರ್ಣ ರೆಡಿ ಮಾಡಕತ್ತೀವಿ, ಅವು ಕೂಡ ಜನರ ಸೇವೆಗೆ ನಾವು ರೆಡಿ ಮಾಡಿಕೊಡ್ತೀವಿ. ಸೋಮಪ್ಪ ಅಂತಾರೆ, ಬರೇ ಕಾಗದ ಮತ್ತು ಪತ್ರಿಕೆಗಳಲ್ಲಿ ಬರತಕ್ಕಂತ ಇದು ಆಗಿದೆ ಅಂದ್ರೆ ಕಂಪ್ಲಿ ಸೋಮಪ್ಪನಗಿರಿ ಅಭಿವೃದ್ಧಿಗೆ ಇಷ್ಟು ಕೋಟಿ ಅನುದಾನ ಬಿಡುಗಡೆ, ಇಷ್ಟು ಬಿಡುಗಡೆ ಆಯ್ತು, ಅಷ್ಟು ಆಯ್ತು ಅಂತ ಬರೇ ಅದು ದಾಖಲಾತಿಗಳಲ್ಲೇ ಆಯ್ತು, ಬಟ್ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಕೇಳಿದೆ. 2011 ಸೋಮಪ್ಪ ಕೆರೆ ಅನ್ನೋದು ಒಂದು ಡ್ರಾಫ್ಟ್ ಆಗಿದೆ, ಬಟ್ ಅವತ್ತಿಂದ ಇವತ್ತಿನವರೆಗೂ ಅವ್ರು ಏನೇನ್ ಮಾಡೋದು ನನಗೆ ಗೊತ್ತಿಲ್ಲ. ನಾನು ಅಧ್ಯಕ್ಷ ಆದ್ಮೇಲಿಂದ ಅದಕ್ಕೆ ಕೈ ಎತ್ಕೊಂಡು ಇವತ್ತು 8 ಕೋಟಿ 8 ಲಕ್ಷ ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಅದನ್ನ DPR ರೆಡಿ ಮಾಡಿ ಈಗ ಮತ್ತೆ ಟೆಂಡರ್ ಕರೆಯೋ ಹಂತದಲ್ಲಿ. ಈಗ ಆಕ್ಚುಲ್ ಆದ್ರೆ ಮೊನ್ನೆ ನಮ್ಮ ಮೋಹನ್ಲಾಲ್ ಸಾಹ್ ಟ್ರಾನ್ಸ್ಫರ್ ಆಗಿದೆ ನಮ್ಮ ಮುನ್ಸಿಪಲ್ ಡೈರೆಕ್ಟರ್. ನಮ್ಮ DC ಅವರು ಬಹಳ ಅದ್ರ ಮೇಲಂದ್ರೆ ಬಹಳ ಬಹಳ ಕಾಳಜಿ ವಹಿಸಿ ಶಾರ್ಟ್ ಟರ್ಮ್ ಟೆಂಡರ್ ಅಂದ್ರೆ 8 ಕ್ರೋರ್ಸ್ ಅಂದ್ರೆ 60 ಡೇಸ್ ಟೆಂಡರ್ ಕರಿಬಹುದು. ಬಟ್ ಏನನ್ನ ಲೋಕಲ್ ಬಾಡಿ ಎಲೆಕ್ಷನ್ ಸೆವೆನ್ ಬರ್ತಾರೇನೋ ಮತ್ತೆ ನಮ್ಗೆ ಬೋರ್ಡ್ ಅಡ್ಡ ಬರುತ್ತೆ, ಶಾರ್ಟ್ ಟರ್ಮ್ ಟೆಂಡರ್ ಕರೆಯೋಣ 30 ಡೇಸ್ ಅಂತ ಹೇಳಿ ಅಪ್ರೂವಲ್ ಕೊಟ್ಟರು. ಮೋಹನ್ ರಾಜ್ ಅವರು ಟ್ರಾನ್ಸ್ಫರ್ ಆದ್ರು. ಈಗ ಮನೋಜ್ ಮೀನಾ ಸರ್ಗೆ ನಿನ್ನೆ ಚಾರ್ಜ್ ಕೊಟ್ಟಾಗ ಅವ್ರು ಸೋಮವಾರ ಸೈನ್ ಮಾಡಿದ್ರೆ ನಾವು ಹೆಚ್ಚು ಕಮ್ಮಿ 30 ಡೇಸ್ ನೋಟಿಫಿಕೇಶನ್ ಮಾಡ್ತೀವಿ, ನಿಮಗೆ ಮಾತು ಕೊಡಕತ್ತೀವಿ, ಆಗಸ್ಟ್ 15ಕ್ಕೆ ಗ್ಯಾರಂಟಿ ಪೂಜೆ ಮಾಡಿಸ್ತೀವಿ ಅನ್ನೋ ಒಂದು ಮಾತು. ಈಗ ನಿಮಗೆ ಏನ್ ಮಾತು ಕೊಟ್ಟಿದ್ರು ನಾವು ಯಾವ ತಪ್ಪಿಲ್ಲ ಅಂತ ನಿಮ್ಗೆ ಗೊತ್ತು. ಸೋಮಪ್ಪನ ಕಡೆ ಒಂದು ಅಭಿವೃದ್ಧಿ ಭೂಮಿ ಪೂಜೆ ಆಗಸ್ಟ್ 15ಕ್ಕೆ ಮಾಡಿಸ್ತೀವಿ, ಮಾಡೇ ಮಾಡ್ತೀವಿ ಅನ್ನೋದು. ಆಗಸ್ಟ್ 15ಕ್ಕೆ 5 ದಿನ ಹೆಚ್ಚು ಕಮ್ಮಿ 30 ಡೇಸ್ ಟೆಂಡರ್ ಅಂತ ಹೇಳಿ ಒಂದು 5 ದಿನ ವರ್ಕ್ ಆರ್ಡರ್ ಇಶ್ಯೂ ಮಾಡಕ್ಕೆ ಎಲ್ಲ ಹೇಳಿದೆ. ಎಲ್ಲಾ ನಮ್ಮ ಜಿಲ್ಲಾ ನಾಯಕರು ಜಿಲ್ಲಾ ಮಂತ್ರಿಗಳು ಎಲ್ಲಾ ಸೇರಿಸಿ ಸೋಮಪ್ಪನ ಕೆರೆ ಪೂಜೆ ಮಾಡಿಸ್ತೀವಿ. ಒಟ್ಟಾರೆಯಾಗಿ ತಾವು ಇನ್ನ ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತಿರೋ ಅಷ್ಟು ದಿನಗಳ ಕಾಲ ಈ ಕಂಪ್ಲಿ ಪಟ್ಟಣವನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ತಾವು ಒಂದು ಮಹತ್ವದ ಆಲೋಚನೆ ಮತ್ತು ನಿರ್ಧಾರಗಳನ್ನು ಸಂಕ್ಷಿಪ್ತ ಅಂದ್ರೆ ಸರ್, ನನಗೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಈಗ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಹತ್ರ ನನಗೆ ಬಹಳ ಒಡನಾಟ ಇದೆ. ಆಸ್ ಎ ಫ್ರೆಂಡ್ ನಾವೇನು ಇವತ್ತು ಅಧಿಕಾರ ಇರ್ತದೆ ಹೋಗ್ತದೆ, ಅವರು ನನಗೆ ಸ್ವಲ್ಪ ಸ್ವಲ್ಪ ಗೈಡ್ ಮಾಡಕತ್ತಾರೆ, ಸುಧೀರ್ ಇಂಥ ಕೆಲಸ ಮಾಡೋಣ, ನಿಮ್ಮ ಊರಿಗೆ ಬಂದು ಇದು ನಿಂದಿರ್ತದೆ. ಒಂದು ಸಿಟಿಗೆ ಹೆಂಗೆ ಎಲ್ಲಾ ಕಡೆಗೆ ಬೆಳಿಬೇಕು, ಸಿಟಿ ಅಂದ್ರೆ ಒಂದ್ ಕಡೆಗೆ ಬೆಳಿಬಾರದು,
ನಾವು ವೇರಿಯಸ್ ನಮ್ಮ ಈ ಎಂಟೈರ್ ಕಂಪ್ನಿ ಸರೌಂಡಿಂಗ್ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದ್ ಕಡೆಗೆ ಸ್ಕೂಲ್ಸು, ಒಂದ್ ಕಡೆಗೆ ಡಿಪಾರ್ಟ್ಮೆಂಟ್ಸ್, ಒಂದ್ ಕಡೆಗೆ ಅಗ್ನಿಶಾಮಕ ದಳ, ಹಿಂಗೆ ಎಲ್ಲಾ ಊರ್ ಸುತ್ತ ಬೆಳೆದ್ರೆ ಊರಿನ ವ್ಯಾಲ್ಯೂಷನ್ ಬೆಳಿತೈತೆ, ಅಲ್ಲಿರೋ ಲ್ಯಾಂಡ್ಸ್ ವ್ಯಾಲ್ಯೂಷನ್ ಬೆಳಿತೈತೆ ಅಂತೇಳಿ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡಕತ್ತೀವಿ. ಅದಕ್ಕೆ ಜನ ಸಹಕಾರ ಸಂಪೂರ್ಣ ಸಿಕ್ಕತ್ತೆ. ಅವ್ರಿಗೆ ನಾವು ಇನ್ನ ಕೆಲಸ ಮಾಡಬೇಕು, ನಮ್ಮ ಸದಸ್ಯರ ಸಹಕಾರ ಇಟ್ಕೊಂಡು ನಾವು ಇನ್ನ ಕೆಲಸ ಮಾಡ್ತೀವಿ. ನಮಗೆ ಬಹಳ ಪಾಪ ಹಿಂದಲಿಂದ ಸಹಕಾರ ಮಾಡೋರು ಬಹಳ ಇದಾರೆ. ನಮ್ಮ ಸುರ್ನಾರಾಯಣ ರೆಡ್ಡಿ ಸರ್ ಇರ್ಬೋದು, ದೇವಗರ್ ಬೊಮ್ಮಣ್ಣ ಇರ್ಬೋದು, ಅವರೆಲ್ಲ ಪಾಪ ಯಾರ ಕಷ್ಟ ಇದ್ರು ಕೂಡ ನಮ್ಗೆ ಸ್ಪಂದಿಸಿ ಕೆಲಸ ಮಾಡಕತ್ತಾರ. ಅವ್ರನ್ನ ಇಟ್ಕೊಂಡು ನಮ್ಮ ಸಿ ಎಂ ಸಾಹೇಬರು ಕೂಡ ನನಗೆ ಸಿದ್ದರಾಮಯ್ಯ ಸರ್ ಅವರು ಬಹಳ ಹತ್ರ ಇದ್ರು, ಈಗಿರೋ ರಮೇಶ್ ಜಾರಕಿಹೊಳಿ ಸರ್ ಅವರು ನಮಗೆ ಬಹಳಷ್ಟು ಕೆಲಸ ಮಾಡ್ಕೊಡಕತ್ತಾರ. ಅವ್ರು ಮೊದಲಿಂದ ನಮ್ಗೆ ಪರಿಚಯಿಸ್ರು. ಹಂಗಾಗಿ ನಮ್ಮ ಕಂಪ್ನಿ ಕೆಲಸಗಳು ಯಾವಾಗ ನಿಂದ್ರಲ್ಲ, ನಾವು ಅನ್ಕೊಂಡಿದ್ದಕ್ಕಿನ ನಿರೀಕ್ಷೆ ಮೀರಿದ ಕೆಲಸಗಳಾಗ್ತಾವ ಅಂತೇಳಿ ನಾನು ಭಾವಿಸುತ್ತಾ. ಅಂದ್ರೆ ಈಗ ಇಡೀ ಜಿಲ್ಲೆಯಲ್ಲಿ ಮುನ್ಸಿಪಾಲ್ಟಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಆಯಾ ತಾಲೂಕಿಗೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಆಯಾ ತಾಲೂಕಿಗೆ ಮತ ಸೀಮಿತ. ಸುಧೀರ್ ಅವರು ಕಂಪ್ಲಿಯಿಂದ ಬಳ್ಳಾರಿಗೆ 60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಬಳ್ಳಾರಿ ಕೂಡ, ಬಳ್ಳಾರಿಯಲ್ಲಿ ಕೂಡ ಹೆಸರು ಮಾಡ್ತಾರೆ, ಬಳ್ಳಾರಿಯನ್ನು ಜನ ಗುರುತಿಸ್ತಾರೆ. ಅಂದ್ರೆ ತಾವು ಅಧ್ಯಕ್ಷರಾದಾಗಲಿದ್ದ ಏನಂತ ಒಂದು ಜನಗಳ ಮನಸ್ಸಿನಲ್ಲಿ ಉಳ್ಕೊಳ್ಳಂಗೆ ಏನಂತ ಒಂದು ಕೆಲಸವನ್ನು ಮಾಡಿದ್ರಿ? ಎಲ್ಲಿ ನೋಡಿದ್ರು ವಿರೋಧ ಪಕ್ಷದಲ್ಲಿ ಕೂಡ ತಮ್ಮನ್ನ ಐಡೆಂಟಿಫಿಕೇಶನ್ ಮಾಡ್ತಾರೆ. ವಿರೋಧ ಪಕ್ಷ ಆಗಿರ್ಬೋದು, ನಿಮ್ದಾಗಿರ್ಬೋದು, ಪ್ರತಿಯೊಂದು ಪಕ್ಷದಲ್ಲಿ ಕೂಡ ಇವತ್ತು ಸುಧೀರ್ ಅಂದ್ರೆ ಕಂಪ್ಲಿಯ ಒಂದು ಮುನ್ಸಿಪಾಲ್ಟಿ ಅಧ್ಯಕ್ಷರಪ್ಪ ಬಹಳ ಚೆನ್ನಾಗಿ ಮಾಡ್ತಿದ್ದಾರೆ, ಏನ ಆ ಒಂದು ವ್ಯಕ್ತಿತ್ವ ತಿಳಿಸ್ಕೊಂಡಿಲ್ಲ, ಅದಕ್ಕೆ ಯಾರ ಮಾರ್ಗದರ್ಶನ? ಏನ್ ನಿಮ್ ತಂದೆಯವರು ಪ್ರತಿಯೊಬ್ಬರ ಹತ್ರ ಒಳ್ಳೆ ಒಡನಾಟ ಐತೆ. ನಮ್ ಪ್ರತಿಯೊಬ್ಬರಿಗೆ ಶೆಲ್ಟರ್ ಕೊಟ್ಟಿವಿ. ಈಗ ನಮ್ಮ ಜೆಡ್ ಪಿ ವಾಸಣ್ಣ ಅವರು, ನಾವು 2000 ನೀವು ನನಗೆ ಕನ್ವಿನ್ಸ್ ಆಯ್ತು, 2000 ಸೋನಿಯಾ ಗಾಂಧಿ ಮೇಡಮ್ ಎಲೆಕ್ಷನ್ ನಾನು ಫಸ್ಟ್ ಎಂಟ್ರಿ. ಅದಾದ್ಮೇಲೆ ನಾವು ಡೈಲಿ ಗವಾಯಪ್ಪ ಸರ್ ಎಲೆಕ್ಷನ್ ಇಂಡಿಪೆಂಡೆಂಟ್ ಅವರು, ಆಕ್ಚುಲ್ ಅವ್ರಿಗೆ ನಾವು ಆ ಟೈಮ್ನಾಗ ಎಲೆಕ್ಷನ್ ಮಾಡಿದ್ದಿಲ್ಲ, ನಾವು ಕಾಂಗ್ರೆಸ್ಗೆ ಮಾಡ್ತೀವಿ, ಜಿ ಕೆ ಹನುಮಂತಪ್ಪವ್ರಿಗೆ ಮಾಡ್ತೀವಿ. ಆದ್ರೂ ಕೂಡ ಅವ್ರು ನಮ್ಮನ್ನ ಗುರುಸಿ ನನ್ನ ನಮ್ಮ ವೇಣುಗೋಪಾಲ ಕೃಷ್ಣ ಎ ಪಿ ಎಂ ಸಿ ಸದಸ್ಯರನ್ನ ವಾಸಣ್ಣ ಅವರು ಡೈಲಿ ಮನೆಗೆ ಹೋಗ್ತಿದ್ವಿ. ಆ ಟೈಮ್ನಲ್ಲಿ ಬಂದ ಜೆಡ್ ಪಿ ಚುನಾವಣೆಯಲ್ಲಿ ನಾವೆಲ್ಲ ಬಂದಾದ್ವಿ. ಇವತ್ತಿನ ತನಕ ನಾವು ಹೆಂಗದೀವಿ ಅಂದ್ರೆ ಒಂದು ಫ್ಯಾಮಿಲಿ ಬೇರೆ, ನಾನು ಬಿಟ್ರೆ ಅಣ್ಣ ಇಲ್ಲ, ಅಣ್ಣ ಬಿಟ್ರೆ ನಾವಿಲ್ಲ. ಯಾವುದೇ ಪಕ್ಷ ಯಾವ ಸಣ್ಣ ಪುಟ್ಟ ಇರ್ಬೋದು, ಬಟ್ ಈ ಒಂದು ಒಂದು ಕಂಬೈನ್ ಇದೈತಲ್ಲ ಅದೇ ನಮ್ಗೆ ದೊಡ್ಡ ಚಿಂತೆ. ಸರ್ ಏನಿವೆ, ಓಕೆ, ತಾವು ಏನು ಅಭಿವೃದ್ಧಿ ಯಾವ ತರ ಮಾಡ್ಬೇಕು ಅಂತ ಹೇಳಿ ಇಡೀ ನಿಮ್ಮ ಪಟ್ಟಣಕ್ಕೆ ಏನು ಆಸೆಯನ್ನು ಇಟ್ಕೊಂಡಿದ್ರು, ಆ ಅಭಿವೃದ್ಧಿ ಕೆಲಸಗಳನ್ನ ತಾವು ಮಾಡ್ರಿ, ಕಂಪ್ಲಿ ಪಟ್ಟಣವನ್ನ ಮಾದರಿ ಒಂದು ಪಟ್ಟಣವನ್ನಾಗಿ ಜಿಲ್ಲೆಯಲ್ಲಿ ಮಾಡ್ತಕ್ಕಂಥ ಕನಸನ್ನು ಹೊತ್ಕೊಂಡಿದ್ರಿ, ಆ ಕನಸು ತಮ್ಮದು ಈಡೇರಲಿ ಅಂತಂದೇಳಿ ಆಶಿಸ್ತಾ, ಅದರ ಜೊತೆಗೆ ತಾವು ರಾಜಕೀಯವಾಗಿ ಇನ್ನ ಉತ್ತುಂಗಕ್ಕೆ ಬೆಳೀಲಿ ಅಂತಂದೇಳಿ ನಾವು ನಿಮಗೆ ಮನಸ್ಫೂರ್ತಿಯಾಗಿ ಹಾರೈಸ್ತೀವಿ. ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಮೀಸಲಾಗಿಟ್ಟು ತಮ್ಮ ಮನದಾಳವನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಷ್ಟೊತ್ತು ನಮ್ಮ ಜೊತೆ ಕಂಪ್ಲಿ ಪಟ್ಟಣದ ಪುರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಧೀರ್ ಅವರು, ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾಗಲಿಂದ ಕೂಡ ಇಲ್ಲಿಯವರೆಗೆ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದರು ಅಂತಕ್ಕಂಥದ್ದನ್ನ ವಿವರವಾಗಿ ಹೇಳಿದರು. ಅದರ ಜೊತೆಗೆ ಮುಂದಿನ ಅವರ ಅವಧಿಯ ಮುಗಿಯುವವರೆಗೆ ಕೂಡ ಈ ಪಟ್ಟಣವನ್ನು ಯಾವ ರೀತಿ ಒಂದು ಮಾದರಿ ಪಟ್ಟಣವನ್ನಾಗಿ ಮಾಡಬೇಕು ಅಂತಕ್ಕಂಥ ಅಭಿವೃದ್ಧಿಯ ಒಂದು ಕನಸನ್ನ ಇಟ್ಕೊಂಡಿದ್ದಾರೆ. ಅದರ ಬಗ್ಗೆ ಕೂಡ ನಮ್ಮ ಹತ್ರ ಬಹಳ ಮುಕ್ತವಾಗಿ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ ಕೂಡ ತಾವು ರಾಜಕೀಯವಾಗಿ ಬೆಳೆದು ಬಂದಿರತಕ್ಕಂಥ ಹಾದಿ ಮತ್ತು 1999 ಏನು ರಾಜಕೀಯ ಪಯಣ ಏನು ಪ್ರಾರಂಭವಾಯಿತು, ಅಲ್ಲಿಂದ ಕೂಡ ಇಲ್ಲಿಯವರೆಗೆ 7 ಬೀಳುಗಳು ಏನಿದಾವಲ್ಲ ಅದನ್ನೆಲ್ಲ ಕೂಡ ನಮ್ಮ ಹತ್ರ ಸಂಕ್ಷಿಪ್ತವಾಗಿ ಬಹಳ ಒಂದು ಚಿಕ್ಕದಾಗಿ ವಿವರಣೆ ಕೊಟ್ಟರು ಕೂಡ ಬಹಳ ಸ್ಪಷ್ಟವಾಗಿತ್ತು. ಹಾಗಾಗಿ ಸುಧೀರ್ ಅವರು ಏನಿವತ್ತು ನಮ್ಮ ಜೆ ಕೆ ನ್ಯೂಸ್ ಮುಖಾಂತರ ಮನದಾಳವನ್ನು ಏನು ಹಂಚಿಕೊಂಡಿದ್ದಾರಲ್ಲ ಅವ್ರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಸಂಚಿಕೆಯ ಬಿಚ್ಚು ಮಾತು ವಿಶೇಷ ಅತಿಥಿಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ.